ಜಿದ್ದಾಜಿದ್ದಿನ ಒಂದು ರಣಕಲಿಗಳು ಯಾರೆಲ್ಲ ಕುತೂಹಲದಿಂದ ಕೂಡಿದ್ದಾರೆ ಅನ್ನೋದಕ್ಕೆ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಮತದಾರರು ಬಹಳ ಪ್ರಜ್ಞಾವಂತ ಮತದಾರರು ಅನ್ನೋದನ್ನ ಮತ್ತೊಮ್ಮೆ ನಿರೂಪಿಸಿದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿವರೆಗೂ ಕೂಡ ಮೂರು ಬಾರಿ ಸತತವಾಗಿ ಆ ಕ್ಷೇತ್ರವನ್ನ ಕಾಂಗ್ರೆಸ್ ತನ್ನದಾಗಿಸಿಕೊಂಡಿತ್ತು. ಆದರೆ ಈ ಬಾರಿ ಯಾವ ರೀತಿ ವಾತಾವರಣ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ನ ನೋಡ್ತಾ ಹೋಗೋಣ. ಪವರ್ ಟಿವಿ ಎಲೆಕ್ಷನ್ ಸೆಂಟರ್ ಗೆ ಕರೆ ಮಾಡಿ ವೋಟ್ ಮಾಡಿ ಅಭಿಯಾನದಲ್ಲಿ ಈಗಾಗಲೇ ಚುನಾವಣಾ ಪೂರ್ವ ಸಮೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಮತದಾರರು ಬಹಳ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕರೆ ಮಾಡಿ ಆ ಕ್ಷೇತ್ರದ ಅಭ್ಯರ್ಥಿಗಳ ಪರವಾಗಿ ಮಾತನಾಡಿ ಮತಗಳನ್ನು ಹಾಕೋದಿದೆಯಲ್ಲ, ರಿಯಲಿ ಇಂಟ್ರೆಸ್ಟಿಂಗ್. ಈ ದಿನದ ಎರಡನೇ ಅಸೆಂಬ್ಲಿ ಕ್ಷೇತ್ರದ ಮತದಾನ ಈಗಾಗಲೇ ಮುಕ್ತಾಯಗೊಂಡಿದೆ. ಬೆಂಗಳೂರು ನಗರ ಜಿಲ್ಲೆಯ ಪ್ರಮುಖ ಅಸೆಂಬ್ಲಿ ಕ್ಷೇತ್ರ ಅದು ಬ್ಯಾಟರಾಯನಪುರ ಕ್ಷೇತ್ರ. ಆ ಕ್ಷೇತ್ರದ ಹಿನ್ನೆಲೆಯನ್ನು ನೀವು ಈಗಾಗಲೇ ಗಮನಿಸಿದ್ದೀರಿ. ಬ್ಯಾಟರಾಯನಪುರ ಜನತೆಯಿಂದ ಪವರ್ ಟಿವಿಗೆ ಕರೆಗಳ ಮಹಾಪೂರ್ವೆ ಹರಿದು ಬಂದಿದೆ. ಅದರಲ್ಲೂ ಈ ಬಾರಿ ಬಹಳ ಅಭಿವೃದ್ಧಿಯ ಹರಿಕಾರರಿಗೆ ನಾವು ಮನ್ನಣೆ ಕೊಡ್ತೀವಿ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಯಾರೆಲ್ಲ ಆಕ್ಟಿವ್ ಆಗಿದ್ದಾರೆ ಕ್ಷೇತ್ರದಲ್ಲಿ ಅನ್ನೋದನ್ನು ಕೂಡ ನಾವು ತಿಳಿತಾ ಹೋಗೋಣ. ಬ್ಯಾಟರಾಯನಪುರ ಕ್ಷೇತ್ರದಿಂದ 10,110 ಒಟ್ಟು ಕರೆಗಳು ಬಂದಂತಹ ಸಂಖ್ಯೆ. ಪುರುಷ ಮತದಾರರು 9,196, ಮಹಿಳಾ ಮತದಾರರು 914. ಪುರುಷ ಮತದಾರರನ್ನ ನೋಡಿದ್ರಿ, ಮಹಿಳಾ ಮತದಾರ ನೋಡಿದ್ರಿ ಅಂದ್ರೆ ಎಲ್ಲರೂ ಕೂಡ ಬಹಳ ಚೆನ್ನಾಗಿ ಭಾಗವಹಿಸ್ತಾ ಇದ್ದಾರೆ. ಇನ್ನು ಇತರೆ ಅಭ್ಯರ್ಥಿಗಳ ಪರ 177 ಮತಗಳು ಕೂಡ ದಾಖಲಾಗಿದ್ದಾವೆ. ಬಿಜೆಪಿ ಪರ 4,809 ಕರೆಗಳು ಬಂದಿದ್ದಾವೆ. ಅದರಲ್ಲಿ ಪುರುಷ ಮತದಾರರ ಸಂಖ್ಯೆ 4,355, ಮಹಿಳಾ ಮತದಾರರು 454. ಜೆಡಿಎಸ್ ಪಕ್ಷದ ಪರ 1,691 ಮತದಾರರು ತಮ್ಮ ಒಲವನ್ನು ವ್ಯಕ್ತಪಡಿಸಿದ್ದಾರೆ ಪವರ್ ಟಿವಿಗೆ ಕಾಲ್ ಮಾಡೋದ್ರ ಮುಖೇನ. 1,564 ಪುರುಷ ಮತದಾರರು, 127 ಮಹಿಳಾ ಮತದಾರರು ಜೆಡಿಎಸ್ ಪರವಾಗಿ ಮತ ಚಲಾಯಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ಪರ ದಾಖಲಾದ ಒಟ್ಟು ಮತಗಳ ಸಂಖ್ಯೆ 3,433, 3,433. ಕಾಂಗ್ರೆಸ್ ಪರ ಪುರುಷ ಮತದಾರರ ಸಂಖ್ಯೆ 3,161, ಮಹಿಳಾ ಮತದಾರರು 272. ಇಲ್ಲಿ ಗಮನಿಸಬೇಕಾದಂತಹ ಅಂಶ, ಈಗಾಗಲೇ ಬ್ಯಾಟರಾಯನಪುರದಲ್ಲಿ ಇತರೆ ಶೇಕಡ 1% ಮತಗಳು ಲಭ್ಯವಾಗಿದ್ದಾವೆ. ಹಾಗೆಯೇ ಈ ಬಾರಿ ತಮ್ಮೇಶ್ ಗೌಡರ ಹೆಸರು ಬಹಳ ಬಹಳ ಚಾಲ್ತಿಯಲ್ಲಿತ್ತು. ಎಚ್ ಸಿ ತಮ್ಮೇಶ್ ಗೌಡ ಈಗಾಗಲೇ ತಮ್ಮ ಸಂಘಟನಾ ಚತುರತೆಯಿಂದ ಕಳೆದ 3 ವರ್ಷಗಳಿಂದ ಬಹಳ ಆಕ್ಟಿವ್ ಆಗಿ ಜನರ ಜನಮನ್ನಣೆಯನ್ನು ಗಳಿಸಿಕೊಳ್ಳುವ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ತಮ್ಮೇಶ್ ಗೌಡರು ಸಂಘಟನಾ ಚತುರರನ್ನು ಹೆಸರನ್ನು ಗಳಿಸಿಕೊಂಡಿದ್ದಾರೆ ಮನೆ ಮಾತಾಗಿರೋದ್ರಿಂದ. ಹೀಗಾಗಿ ಯಾರೇ ಟಿಕೆಟ್ ಆಕಾಂಕ್ಷಿಗಳಿದ್ರೂ ಕೂಡ ತಮ್ಮೇಶ್ ಗೌಡರ ಹೆಸರು ಇಲ್ಲಿ ಮುಂಚೂಣಿಯಲ್ಲಿ ಕೇಳಿಬಂದಿರೋದು ಮತದಾರರಿಂದ ವ್ಯಕ್ತವಾಗುತ್ತೆ. ಬ್ಯಾಟರಾಯನಪುರ ಚುನಾವಣಾ ಪೂರ್ವ ಸರ್ವೆಯಲ್ಲಿ ಬಿಜೆಪಿ ಭರ್ಜರಿ ಮುನ್ನಡೆಯನ್ನು ಗಳಿಸಿಕೊಂಡಿದೆ. ಅದರ ಒಂದು ಕ್ರೆಡಿಟ್ನ ತಮ್ಮೇಶ್ ಗೌಡರು ಪಡಿತಾ ಇದ್ದಾರೆ. ಮಾಜಿ ಸಚಿವ ಕಾಂಗ್ರೆಸ್ ಪಕ್ಷದ ಕೃಷ್ಣ ಬೈರೇಗೌಡರಿಗೆ ಮತದಾರರಿಂದ ಖಂಡಿತವಾಗ್ಲೂ ಶಾಕ್ ಆಗಿದೆ. ಬಿಜೆಪಿ ಟಿಕೆಟ್ಗಾಗಿ ಎ ರವಿ ಇದ್ರು, ಹಾಗೆಯೇ ಪ್ರಬಲ ಆಕಾಂಕ್ಷಿ ತಮ್ಮೇಶ್ ಗೌಡರು ಮುನೀಂದ್ರ ಕುಮಾರ್ ನಡುವೆ ಫೈಟ್ ಇತ್ತು. ಈ ಬಾರಿ ಯುವ ನಾಯಕ ಸಂಘಟನಾ ಚತುರ ಎಚ್ ಸಿ ತಮ್ಮೇಶ್ ಗೌಡ ಅವರ ಹೆಸರು ಮುಂಚೂಣಿಯಲ್ಲಿರೋದನ್ನು ನಾವು ಗಮನಿಸಬೇಕಾಗಿದೆ. 3 ಬಾರಿ ಸೋತಿರುವಂತಹ ಎ ರವಿ ಹೊರತಾಗಿ ತಮ್ಮೇಶ್ ಗೌಡರಿಗೆ ಮಣೆ ಹಾಕುವ ಸಾಧ್ಯತೆ ಇದೆ ಬಿಜೆಪಿ ಹೈಕಮಾಂಡ್ನಿಂದ ಅನ್ನೋ ಮಾಹಿತಿ ಇದೆ. ಬೂತ್ ಮಟ್ಟದ ಸಂಘಟನೆ ಜನಸಂಪರ್ಕದ ಮೂಲಕ ಜನಮನ್ನಣೆಯನ್ನು ಗಳಿಸಿ ತಮ್ಮೇಶ್ ಗೌಡ ಈಗಾಗಲೇ ಮನೆ ಮಾತಾಗಿದ್ದಾರೆ. ಬಿಜೆಪಿ ಪರ ಬಂದ ಮತಗಳಲ್ಲಿ ತಮ್ಮೇಶ್ ಗೌಡ ಪರ ಅತಿ ಹೆಚ್ಚಿನ ಮತದಾನ ಆಗಿರೋದು ಈ ಬಾರಿಯ ವಿಶೇಷ. ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಚಿತ್ರಣದ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಬ್ಯಾಟರಾಯನಪುರ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಸದ್ಯದ ಟ್ರೆಂಡ್ ಹಿಂಗಿದೆ. ತಮ್ಮೇಶ್ ಗೌಡರ ಹೆಸರನ್ನ ಹೇಳಿಕೊಂಡು ಭಾರತೀಯ ಜನತಾ ಪಕ್ಷಕ್ಕೆ ಅಲ್ಲಿ ಮತದಾನ ಮಾಡ್ತಾ ಇರೋದು ಇಲ್ಲಿ ಗಮನಿಸಬೇಕಾದಂಥ ಸಂಗತಿ. ಹಾಗೆಯೇ ಈಗಾಗಲೇ ಹೇಳ್ತಾ ಇದ್ವಿ, ಮಾಜಿ ಸಚಿವ ಹಾಲಿ ಶಾಸಕ ಕೃಷ್ಣ ಬೈರೇಗೌಡರಿಗೆ ಈ ಬಾರಿ ಸೋಲಿನ ಭೀತಿ ಕೂಡ ಎದುರಾಗೋದ್ರಲ್ಲಿ ಆಶ್ಚರ್ಯ ಇಲ್ಲ ಅನ್ನೋ ಮಾತಿದೆ. ಜಾತ್ಯತೀತ ಜನತಾದಳದಿಂದ ವೇಣುಗೋಪಾಲ್ಗೆ ಟಿಕೆಟ್ ಈಗಾಗಲೇ ಘೋಷಣೆ ಆಗಿದೆ. ಒಕ್ಕಲಿಗರ ಪ್ರಾಬಲ್ಯದ ಒಂದು ಸಮುದಾಯದ ಒಂದು ಮತಗಳನ್ನು ಯಾರು ಕ್ರೋಢೀಕರಿಸ್ತಾರೆ ಅಂತ ನೋಡಿದಾಗ ತಮ್ಮೇಶ್ ಗೌಡರು ಆ ಸಾಲಿನಲ್ಲಿ ನಿಲ್ತಾರೆ. ಬಿಜೆಪಿ 48% ತನ್ನ ಮತಗಳನ್ನು ದಕ್ಕಿಸಿಕೊಂಡ್ರೆ ಕಾಂಗ್ರೆಸ್ 34%, ಜೆಡಿಎಸ್ 17%, ಹಾಗೆಯೇ ಇನ್ನಿತರೆ 1% ಮತಗಳನ್ನು ಅಂದರೆ ಜನರ ಒಲವನ್ನು ಇಲ್ಲಿ ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ತಮ್ಮೇಶ್ ಗೌಡರ ಒಂದು ಮಾತನ್ನು ನಾವು ಇಲ್ಲಿ ಹೇಳಲೇಬೇಕು. ಯಾಕಂತ ಹೇಳಿದ್ರೆ ಈಗಾಗಲೇ ಸಿಕ್ಕಾಪಟ್ಟೆ ಹಲವು ಕಾರ್ಯಕ್ರಮಗಳನ್ನು ಪ್ರಾಕೃತಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ರೀತಿಯಾಗಿ ಒಂದು ರೀತಿ ಸಿಸ್ಟಮ್ಯಾಟಿಕ್ ಆಗಿ ಜನಮನ್ನಣೆಯನ್ನು ಗಳಿಸಿಕೊಳ್ಳುವ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಹಾಗೆಯೇ ಯುನಿಟಿ ಫಾರ್ ವಾಕ್ ಅನ್ನುವ ಅವರ ಒಂದು ಅಭಿಯಾನ ಈಗಾಗಲೇ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದೆ. ಹಿಂದುತ್ವದ ವಿಚಾರ ಆಗಿರಬಹುದು ಮತ್ತು ಅಭಿವೃದ್ಧಿಯ ಮಂತ್ರವನ್ನು ಜಪಿಸುವವರಿಗೆ ನಾವು ಈ ಬಾರಿ ಮನ್ನಣೆಯನ್ನು ಕೊಡ್ತೀವಿ ಅನ್ನುವ ಮತದಾರರ ಮಾತುಗಳನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ. ದಟ್ಸ್ ಆಲ್ ಫಾರ್ ನಾವು. ಬ್ಯಾಟರಾಯನಪುರ ಕ್ಷೇತ್ರದ ಚಿತ್ರಣವನ್ನು ನೀವು ಗಮನಿಸಿದ್ರಿ. ಈ ಬಾರಿ ತಮ್ಮೇಶ್ ಗೌಡರ ಹೆಸರು ಇಲ್ಲಿ ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇರೋದನ್ನು ನಾವು ನೋಡಬಹುದಾಗಿದೆ.